ಸಂವಿಧಾನ ಯುದ್ಧ ನಮ್ಮ ಭಾರತ ಸಂವಿಧಾನದಲ್ಲಿ ಬರುವ ಅತಿ ಪ್ರಮುಖವಾದ ಟಾಪಿಕ್ ಯಾವುದಂದ್ರೆ ಸಂವಿಧಾನೇತರ ಸಂಸ್ಥೆ ಮತ್ತು ಸಂವಿಧಾನೇತರ ಸಂಸ್ಥೆ. ಸೊ ಇದೆಲ್ಲ ಎಕ್ಸಾಮಲ್ಲೂ ಬಂದೇ ಬರುತ್ತೆ. ಸೊ ಇದನ್ನು ನೀಟಾಗಿ ಲಿಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಅದರ್ವೈಸ್. ಫಸ್ಟ್ ಒಂದು ಭಾರತದ ಅಟಾರ್ನಿ ಜನರಲ್, ಇದು 76ನೇ ವಿಧಿ ಪ್ರಕಾರ ಬರುತ್ತೆ. ಸೊ ನಾವು ಬರೀ ಇವಷ್ಟೇ ಓದಿದ್ರೆ ಆಗಲ್ಲ, ಇದ್ರ ಜೊತೆ ವಿಧಿನೂ ಓದಿಬಿಟ್ರೆ ನಿಮ್ಗೆ ಎರಡು ಟಾಪಿಕ್ ಕವರ್ ಆದಂಗೆ ಆಗುತ್ತೆ. ಸೊ ಇದು ತುಂಬ ಈಸಿ ಆಗಿರುತ್ತೆ, ಇದಕ್ಕೇನು ಟ್ರೀಟ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ. ಇದು ಒಂದು ಎರಡು ಸಲ ಓದಿ ನೀವು ಬರ್ ತೆಗೆದುಬಿಟ್ರೆ ತುಂಬ ಈಸಿ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಸೊ ವಿಧಿಗಳು ಅಷ್ಟೇ ಸ್ವಲ್ಪ ನೀಟಾಗಿ ನೆನ್ಪಿಟ್ಬಿಟ್ಬೇಕು. ಸೊ ಅಟಾರ್ನಿ ಜನರಲು ಕೇಂದ್ರ ಸರ್ಕಾರದಲ್ಲಿ ಆದರೆ ರಾಜ್ಯದಲ್ಲಿ ಅಡ್ವೊಕೇಟ್, ಈಸಿ ನೆನಪು ಆಗಿರುತ್ತೆ. ಥರ್ಡ್ ಒಂದು ಭಾರತದ ಮಹಾನಿಯಂತ್ರಕ ಅದು ಲೆಕ್ಕ ಪರಿಶೋಧಕ, ಇದು PC PSI ಎಕ್ಸಾಮಲ್ಲಂತೂ ಫಿಕ್ಸ್ ಕ್ವಶನ್ ಆಗಿರುತ್ತೆ. SDI FDI ಅಲ್ಲೂ ಬರುತ್ತೆ. ರೂಪ್ಸಿ ಯಾವುದೇ KPSCಯಿಂದ ಯಾವ ಎಕ್ಸಾಮ್ ನೋಡಿದ್ರೂ ಈ ಕ್ವಶನ್ ತುಂಬ ಕಾಮನ್ ಆಗಿಬಿಟ್ಟಿದೆ ಇವರ. ಬಟ್ ಇದರಲ್ಲಿ ಇದೇ ಕೇಳ್ತಾರಂತ ಹೇಳಕ್ಕೆ ಬರಲ್ಲ. ಸಂವಿಧಾನ ಸಂಸ್ಥೆ ಸಂವಿಧಾನೇತರ ಸಂಸ್ಥೆಯಲ್ಲಿನೂ ಒಂದ್ಸಲ ವಿಧಿನೂ ಕೇಳ್ಬೋದು, ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಕೇಳ್ಬೋದು. ಸೊ ನೀವು ಎರಡೂ ಪರ್ಫೆಕ್ಟ್ ಆಗಿಬಿಟ್ರೆ ಮಾರ್ಕ್ಸ್ ಎಲ್ಲಿ ಹೋಗಲ್ಲ, ಈಸಿಯಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಈ ಥರ ಎಲ್ಲ ನೀಟಾಗಿ ನೋಟ್ಸ್ ಮಾಡಿಟ್ಟು ಒಂದು ಎರಡು ಸಲ ಬರೋದು ತೆಗೆದುಬಿಟ್ರೆ ತುಂಬ ಈಸಿಯಾಗಿ ಮಾರ್ಕ್ಸ್ ತೆಗಿಬೋದು ಅಂತ. ಸೊ ಇದು ನೋಡಿ, ಕೇಂದ್ರ ಲೋಕಸೇವಾ ಆಯೋಗ ಆದಮೇಲೆ ಒಂದು ಮತ್ತು ರಾಜ್ಯ ಲೋಕಸೇವಾ ಆಯೋಗ. ಸೊ ಒಂದು ನೆನ್ಪಿಟ್ಬಿಟ್ರೆ ಇನ್ನೊಂದು ಆಟೋಮೆಟಿಕ್ಕಾಗಿ ನೆನಪಾಗಿಬಿಡುತ್ತೆ, ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಅಂತ. ಇದು SPSC. ಸೊ ಇದು ಕೂಡ 315ನೇ ವಿಧಿ. ಸೊ 6th ಒಂದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗರು, ಇದು ಯಾವ ವಿಧಿ ಪ್ರಕಾರ ಬರುತ್ತೆ ಅಂದರೆ 338ನೇ ವಿಧಿ ಪ್ರಕಾರ. ಸೊ 7th ಒಂದು ಅದೇ ರೀತಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಇದೆ, ಇಲ್ಲಿ ಪಂಗಡ ಹಾಕ್ಕೊಂಡು ಇದೇ ವಿಧಿ ಪ್ರಕಾರ ಬರುತ್ತೆ, ಬಟ್ ಸಬ್ ಡಿವಿಜನ್ ಮಾಡಿದ್ದಾರೆ. 338A ಇದು. 8th ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗ, ಮತ್ತು ಇದು 338B ವಿಧಿಯಲ್ಲಿ ಬರುತ್ತೆ. 9th ಒಂದು ಕೇಂದ್ರ ಚುನಾವಣಾ ಆಯೋಗ, ಇದು 324ನೇ ವಿಧಿ ಪ್ರಕಾರ ಬರುತ್ತೆ. 10th ಒಂದು ಈ ಕೇಂದ್ರ ಆದಮೇಲೆ ರಾಜ್ಯ ಬಂದೇ ಬರಲಿಬೇಕಲ್ವ, ಎರಡು ಕಡೆಯೂ ಚುನಾವಣೆ ನಡೆಸಿ ನಡೆಸ್ತಾರೆ. ಸೊ ರಾಜ್ಯ ಚುನಾವಣಾ ಆಯೋಗ 243K ವಿಧಿ ಪ್ರಕಾರ ಬರುತ್ತೆ. ಸೊ 11th ಒಂದು ಏನು ಸರಕು ಮತ್ತು ಸೇವಾ ತೆರಿಗೆ, ಸೊ GST ಅಂತಾರೆ ಇದಕ್ಕೆ. ಸೊ 279A ವಿಧಿ ಪ್ರಕಾರ ಬರುತ್ತೆ. ಮತ್ತು 12th ಒಂದು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರ, ಇದು 350ನೇ ವಿಧಿ ಪ್ರಕಾರ ಬರುತ್ತೆ. ಸೊ 13ನೇದು ಕೇಂದ್ರ ಮತ್ತು ರಾಜ್ಯ ಎರಡರದಲ್ಲಿಯೂ ಹಣಕಾಸು ಆಯೋಗ ಇರುತ್ತೆ. ಸೊ ಅದಕ್ಕಾಗಿ ಕೇಂದ್ರ ಹಣಕಾಸು ಆಯೋಗ ಮತ್ತು ರಾಜ್ಯ ಹಣಕಾಸು ಆಯೋಗ. ಸೊ ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯದಲ್ಲಿ ಹೈಕೋರ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಸಂವಿಧಾನೇತರ ಸಂಸ್ಥೆಗಳನ್ನು ಹೇಳ್ತೀನಿ. ಫ್ರೆಂಡ್ಸ್ ಇವಾಗ ನಾನು ಸಂವಿಧಾನೇತರ ಸಂಸ್ಥೆಗಳನ್ನು ಹೇಳ್ತೀನಿ ಯಾವ್ಯಾವುದಂತ. ಸೊ ಲೋಕಪಾಲ್, ಮತ್ತು ಲೋಕಪಾಲ ಆದಕ್ಕೆ ಲೋಕಾಯುಕ್ತ ಬರುತ್ತೆ. ಆಮೇಲೆ 3rd ಒಂದು ರಾಷ್ಟ್ರೀಯ ಮಾನವ ಹಕ್ಕು, ಇದು ಯಾವಾಗ ಸ್ಟಾರ್ಟ್ ಅಂತ ಅಂತಂದರೆ 1993ರಲ್ಲಿ ಸ್ಟಾರ್ಟ್ ಆಯಿತು. ಮತ್ತು 4th ಒಂದು ರಾಷ್ಟ್ರೀಯ ಮಾನವ ಹಕ್ಕು ಆದಮೇಲೆ ಏನೇ ಹೇಳಿದ್ನಲ್ಲ ರಾಜ್ಯ ಮಾನವ ಹಕ್ಕು. ಸೊ ಈ ಥರ ಒಂದಕ್ಕೊಂದು ಲಿಂಕ್ ಇರುತ್ತೆ, ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ. ಸೊ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ರಾಷ್ಟ್ರೀಯ ಆದಮೇಲೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ಸೊ 7th ಒಂದು ಕೇಂದ್ರೀಯ ಮಾಹಿತಿ ಹಕ್ಕು ಆಯೋಗ, ಕೇಂದ್ರ ಆದಕ್ಕೆ ರಾಜ್ಯ ಬರಲೇಬೇಕಲ್ವಾ, ಸೊ ರಾಜ್ಯ ಮಾಹಿತಿ ಹಕ್ಕು ಆಯೋಗ. ಮತ್ತು ಸಪ್ರೇಟಾಗಿ ಮಾಹಿತಿ ಹಕ್ಕು ಕಾಯ್ದೆ, ಇದು 2005ರಲ್ಲಿ ಸ್ಟಾರ್ಟ್ ಆಯಿತು. ಮತ್ತು ಕೇಂದ್ರೀಯ ತನಿಖಾ ದಳ ಮತ್ತು ರಾಷ್ಟ್ರೀಯ ತನಿಖಾ ದಳ. ಸೊ 12ನೇದು ಕೇಂದ್ರೀಯ ಜಾಗೃತ ಮತ್ತು ವಿಚಕ್ಷಣಾ ಆಯೋಗ. ಸೊ ಈ ಥರ ಕಾನ್ಸೆಪ್ಟ್ ಇವಂತೂ SDI FDI PC PSI ಅಂತೂ ತುಂಬ ಅತಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಇದು ಸಂವಿಧಾನ ಮತ್ತು ಸಂವಿಧಾನೇತರ. ಇದ್ರ ಮೇಲೆ ಒಂದು ಕ್ವಶನ್ ಆದರೂ ಇರುತ್ತೆ, ಇಲ್ಲ ಅಪ್ಲೈಡ್ ಕ್ವಶನ್ಸ್ ಆದರೂ ಇರುತ್ತೆ, ಇಲ್ಲ ವಿಧಿ ಆದರೂ ಇದ್ದೇ ಇರುತ್ತೆ. ಸೊ PC ಮತ್ತು PSI ಅಂತೂ ಇದು ಫಿಕ್ಸ್ ಕ್ವಶನ್ ಆಗಿಬಿಟ್ಟಿದೆ ಇವಾಗಿನ ಕಾಲದಲ್ಲಿ. ಸೊ 13th ಒಂದು ರಾಜ್ಯ ಮಹಿಳಾ ಆಯೋಗ, 14th ಒಂದು ರಾಷ್ಟ್ರೀಯ ಮಹಿಳಾ ಆಯೋಗ,
ಸೊ ನಿಮಗೆ ಇನ್ನೊಂದು ಟ್ರಿಕ್ ಏನಂತಂತಂದರೆ, ನಿಮ್ಮದು ಸಂವಿಧಾನಿಕ ಸಂಸ್ಥೆಗಳು ಮತ್ತು ಸಂವಿಧಾನೇತರ ಸಂಸ್ಥೆಗಳು ಎರಡೂ ನೆನ್ಪಿಟ್ಕೊಳ್ಳೋಕೆ ಆಗಿಲ್ಲ ಅಂದರೆ, ನೀವು ಸಂವಿಧಾನಿಕ ಸಂಸ್ಥೆ ಯಾವುದಾದ್ರೂ ಒಂದು ನೀವು ಪರ್ಫೆಕ್ಟ್ ಆಗಿಬಿಟ್ರೆ, ಸೊ ಒಂದು ನೀಟಾಗಿ ಗೊತ್ತಿದ್ದರೆ ಇನ್ನೊಂದು ನೀವು ಡಿಲೀಟ್ ಆಪ್ಷನಿಂದ ನೀವು ಮಾಡ್ಕೋಬೋದು. ನಾನು ಒಂದು ದಿನ ಡಿಲೀಟ್ ಆಪ್ಷನಿಂದ ಡಿಲೀಟ್ ಮೆಥಡಿಂದ ಹೇಗೆ ನಾವು ಎಲ್ಲ ಆನ್ಸರ್ ಫೈಂಡ್ ಔಟ್ ಮಾಡಬೇಕಂತ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ 15th ಒಂದು ನೀತಿ ಆಯೋಗ, ಇದು ಯಾವಾಗ ಸ್ಟಾರ್ಟ್ ಆಯ್ತಂದರೆ 2015 16th ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ. ಓಕೆ, ಥ್ಯಾಂಕ್ ಯು.